ನಮಸ್ಕಾರ ಇವತ್ತು ಮಹಾಭಾರತದ ಉಪಕಥೆಯ ವಿಭಾಗದಿಂದ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅದೇ ಒಂದು ಗಿಡುಗ ಮತ್ತು ಪಾರಿವಾಳದ ಕತೆ ಒಂದು ದಿನ ಒಂದು ಗಿಡಗಕ್ಕೆ ಅಂದರೆ ಗರುಡನಿಗೆ ತುಂಬ ಹಸಿವೆ ಆಗಿರುತ್ತೆ ಆಹಾರವನ್ನು ಹುಡುಕಿಕೊಂಡು ಹೋಗ್ತಿರುವಾಗ ಒಂದು ಪಾರಿವಾಳ ಅದಕ್ಕೆ ಸಿಗುತ್ತೆ ಅದನ್ನು ತಿನ್ನಬೇಕು ಅಂತ ಹೇಳಿ ಅಟ್ಟಿಸ್ಕೊಂಡು ಅದನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ಆ ಪಾರಿವಾಳ ಹಾರಿ ಹಾರಿ ಹೋಗಿ ಒಂದು ಅರಮನೆಯಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ರಾಜನ ತೊಡೆಯ ಮೇಲೆ ಹೋಗಿ ಕುಳಿತುಕೊಳ್ಳುತ್ತೆ ಅವನ ತೊಡೆಯ ಮೇಲೆ ಕೂತ್ಕೊಂಡು ಆ ರಾಜನಿಗೆ ಹೇಳುತ್ತೆ ಮಹಾರಾಜ ನೋಡು ಆ ಗಿಡಗ ಪಕ್ಷಿ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ ನನ್ನನ್ನು ತಿನ್ನೋದಕ್ಕೆ ನಾನು ನಿನ್ನಲ್ಲಿ ಪ್ರಾಣಭಿಕ್ಷೆ ಬಿಡ್ತಾ ಇದ್ದೇನೆ ನನ್ನ ಪ್ರಾಣವನ್ನು ಉಳಿಸು ನೀನು ಅಂಥೇಳಿ ಬೇಡಿಕೊಳ್ಳುತ್ತೆ ಆಗ ರಾಜ ಆಗಲಿ ಅಂತ ಹೇಳ್ತಾನೆ ಅಷ್ಟರಿಗೆ ಅಷ್ಟರಲ್ಲಿ ಗಿಡಗ ಪಕ್ಷಿ ಬರುತ್ತೆ ಗಿಡಗ ಬಂದು ಮಹಾರಾಜ ಆ ಪಕ್ಷಿಯನ್ನು ನನಗೆ ಬಿಟ್ಟುಕೊಡು ನೀನು ಅದು ನನ್ನ ಆಹಾರ ನಾನು ಅದನ್ನು ತಿನ್ನಬೇಕು ಅಂತ ಹೇಳ್ತಾನೆ ಆಗ ಈ ಮಹಾರಾಜ ಆ ಮಹಾರಾಜನ ಹೆಸರು ವಶೀನರ ಅಂಥೇಳಿ ಆ ಮಹಾರಾಜ ಹೇಳ್ತಾನೆ ನೋಡು ಈ ಪಾರಿವಾಳ ನನ್ನ ರಕ್ಷಣೆಯನ್ನು ಕೇಳಿದೆ ಅದನ್ನು ನಾ ರಕ್ಷಿಸಬೇಕಾದ್ದು ನನ್ನ ಧರ್ಮ ಅಂತ ಆಗ ಗಿಡಗ ಹೇಳುತ್ತೆ ನೋಡು ಇದು ಜಗತ್ತಿನ ನಿಯಮ ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ಒಂದು ಪಕ್ಷಿಯನ್ನು ಇನ್ನೊಂದು ಪಕ್ಷಿ ಕಪ್ಪೆಯನ್ನು ಹಾವು ಹಾವನ್ನು ಗಿಡಗ ತಿನ್ನುವುದು ಇದು ಜಗತ್ತಿನ ನಿಯಮ ಇದನ್ನು ನೀನು ವಿರೋಧಿಸ್ತಾ ಇದೆಯೇ ಇದು ಅಧರ್ಮ ಆಗೋದಿಲ್ವೇ ನೀನು ನನ್ನ ಆಹಾರವನ್ನು ಕಸಿದುಕೊಳ್ತಾ ಇದೆಯೇ ಅಂತ ಆಗ ಮಹಾರಾಜ ಹೇಳ್ತಾನೆ ಇಲ್ಲ ಇಲ್ಲ ನಾನು ಒಬ್ಬ ರಾಜ ಅದರಲ್ಲೂ ಒಂದು ಪಕ್ಷಿ ಬಂದು ನನ್ನನ್ನು ಭಿಕ್ಷೆ ಬೇಡ್ತಾ ಇರುವಾಗ ಅದಕ್ಕೆ ರಕ್ಷಣೆ ಕೊಡ್ತೀನಿ ಅಂತ ನಾನು ಅದಕ್ಕೆ ಮಾತು ಕೊಟ್ಟ ಮೇಲೆ ಅದಕ್ಕೆ ರಕ್ಷಣೆ ಕೊಡಬೇಕಾದ್ದು ನನ್ನ ಧರ್ಮ ಅಂತ ಹೇಳ್ತಾನೆ ಆಗ ಆ ವಶೀನರ ಮಹಾರಾಜ ಆ ಗಿಡಗ ಪಕ್ಷಿಗೆ ಹೇಳ್ತಾನೆ ನಿನಗೆ ಬೇಕಾದರೆ ಯಾವ ರೀತಿಯ ಮಾಂಸವನ್ನಾದರೂ ಕೇಳು ಎಮ್ಮೆ ಹಸು ದನ ಹಂದಿ ಯಾವ ಮಾಂಸವನ್ನು ಬೇಕಾದರೂ ಕೇಳು ನೀನು ಬೇಕು ಎನ್ನುವಷ್ಟು ನಾನು ನಿನಗೆ ಕೊಡಿಸ್ತೀನಿ ಹೇಳಿ ಆಗ ಅದು ಹೇಳುತ್ತೆ ಇಲ್ಲ 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 ಹಾಗೆ ನೀನು ಮಾಡುವುದೇ ಆದರೆ ನಿನ್ನ ದೇಹದ ಮಾಂಸವನ್ನು ನನಗೆ ಕೊಡಬೇಕು ಅಂತ ಆಗ ವಶೀನರ ಯೋಚನೆ ಮಾಡದೆ ಹೇಳ್ತೇನೆ ಆಯಿತು ನನ್ನ ದೇಹದ ಮಾಂಸವನ್ನೇ ನಿನಗೆ ಕೊಡ್ತೀನಿ ಎಷ್ಟು ಕೊಡಬೇಕು ಅಂತ ಆಗ ಆ ಗಿಡ ಪಕ್ಷಿ ಗಿಡಗ ಪಕ್ಷಿ ಹೇಳುತ್ತೆ ನನ್ನ ಆಹಾರವಾದಂಥ ಆ ಪಾರಿವಾಳದ ತೂಕ ಎಷ್ಟು ಬರುತ್ತೋ ಅಷ್ಟು ನಿನ್ನ ದೇಹದ ಮಾಂಸವನ್ನು ನನಗೆ ಕೊಡು ಅಂಥೇಳಿ ಹಾಗೆ ತಕ್ಷಣ ಆ ಮಹಾರಾಜ ತೂಕದ ಯಂತ್ರವನ್ನು ತರಿಸಿ ಆ ಪಾರಿವಾಳವನ್ನು ಒಂದು ಕಡೆ ಇಟ್ಟು ತನ್ನ ದೇಹದ ಒಂದು ಭಾಗವನ್ನು ಆ ತಕ್ಕಡಿಯಲ್ಲಿ ಹಾಕ್ತಾ ಹೋಗ್ತಾನೆ ಆದರೆ ಆ ಪಾರಿವಾಳದ ತೂಕವೇ ಹೆಚ್ಚಾಗ್ತಾ ಹೋಗುತ್ತೆ ರಾಜ ತನ್ನ ಕೈಗಳನ್ನು ಕಾಲುಗಳನ್ನು ಎಲ್ಲವನ್ನು ಕೊಟ್ಟು ಕತ್ತರಿಸಿ ಆ ತೂಕದ ಯಂತ್ರದಲ್ಲಿ ಹಾಕ್ತಾನೆ ಆದರೂ ಕೂಡ ಆ ಪಾರಿವಾಳದ ತೂಕವೇ ಜಾಸ್ತಿ ಆಗ್ತಾ ಹೋಗುತ್ತೆ ಕೊನೆಗೆ ತಾನೇ ಆ ತೂಕದ ಯಂತ್ರದಲ್ಲಿ ಕೂರ್ತಾನೆ ಆದರೂ ಕೂಡ ಆ ಪಾರಿವಾಳದ ತೂಕವೇ ಜಾಸ್ತಿ ಆಗ್ತಾ ಹೋಗುತ್ತೆ ತಾನು ತನ್ನ ದೇಹದ ಒಂದೊಂದು ಭಾಗವನ್ನು ಕಡಿದು ಕಡಿದು ಕೊಡ್ತಾ ಇರ್ತಾನೆ ಆಗ ಆ ಪಾರಿವಾಳ ಪ್ರತ್ಯಕ್ಷವಾಗಿ ನಿಲ್ಲುತ್ತೆ ಹಾಗೆ ಆ ಗಿಡಗ ಪಕ್ಷಿಯು ಕೂಡ ಪ್ರತ್ಯಕ್ಷವಾಗಿ ನಿಲ್ಲುತ್ತೆ ಅವರು ಯಾರು ಅಂದರೆ ಆ ಗಿಡಗ ಪಕ್ಷಿಯೇ ಇಂದ್ರದೇವ ಆ ಪಾರಿವಾಳವೇ ಅಗ್ನಿದೇವ ಅವರಿಬ್ಬರೂ ಪ್ರತ್ಯಕ್ಷವಾಗಿ ಆ ರಾಜನಿಗೆ ಆಶೀರ್ವಚನ ಇತ್ತು ಅವನ ದೇಹವನ್ನು ಸರಿ ಮಾಡ್ತಾರೆ ಮತ್ತೆ ಅವನು ಯಥಾಸ್ಥಿತಿಯಾಗಿ ಬರ್ತಾನೆ ಅವನ ದೇಹವೆಲ್ಲ ಸರಿ ಹೋಗುತ್ತೆ ಅವರು ಹೇಳ್ತಾರೆ ಮಹಾರಾಜ ವಶೀನರ ನಿನ್ನ ಬಗ್ಗೆ ನಾವು ಭೂಲೋಕದ ಎಲ್ಲೆಲ್ಲೂ ಕೇಳಿದ್ದೇವೆ ನೀನು ಅಷ್ಟು ಧರ್ಮ ಪ್ರಾಜ್ಞನು ನೀನು ಧರ್ಮಕ್ಕಾಗಿ ನೀನು ಧರ್ಮವನ್ನು ಕಾಪಾಡಿಕೊಳ್ಳಲು ನೀನು ನಿನ್ನ ದೇಹವನ್ನೇ ತ್ಯಾಗ ಮಾಡಲು ಕೂಡ ಸಿದ್ಧನಾದೆ ನಿನ್ನ ಈ ಈ ಗುಣವು ಜಗತ್ತಿಗೆ ದೊರೆಯಲಿ ಸಿಗಲಿ ಅಂತ ಹೇಳಿ ನಾವು ನಿನ್ನನ್ನು ಒಂದು ಪರೀಕ್ಷೆಗೆ ಒಡ್ಡಿದೆವು ಅಷ್ಟೇ ಅಂಥೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಆ ಇಂದ್ರ ಮತ್ತು ಅಗ್ನಿದೇವರು ಹೊರಡ್ತಾರೆ ಇಲ್ಲಿಗೆ ಈ ಗಿಡುಗ ಪಾರಿವಾಳದ ಕತೆ ಮುಗಿಯುತ್ತೆ ಮತ್ತೊಂದು ಕಥೆಯ ಜೊತೆಯೊಂದಿಗೆ ನಾನು ನಿಮ್ಮ ಮುಂದೆ ಮುಂದಿನ ವಾರ ಬರ್ತೇನೆ ನಮಸ್ಕಾರ